ನೋಡಿ ದಿಲೀಪ್ ಅವರೇ, ಈಗ ಪೇಪರ್ ಬೆಲೆ ಜಾಸ್ತಿ, ಪೋಸ್ಟೇಜ್ ಜಾಸ್ತಿ, ಬಸ್ ಚಾರ್ಜ್ ಜಾಸ್ತಿ. ಹಾಳಾಗಿ ಹೋಗ್ಲಿ, ಮನಸ್ಸಿಗೆ ನೆಮ್ಮದಿ ತಂದ್ಕೊಳ್ಳೋದಕ್ಕೆ ಒಂದು ಪುಸ್ತಕ ತಗೊಂಡು ಓದೋಣ ಅಂತಂದ್ರೆ 100 ರೂಪಾಯಿ ಕಮ್ಮಿ ಯಾವ್ದಾದ್ರೂ ಒಂದು ಕವನ ಸಂಕಲನ ಸಿಗತ್ತಾ ಹೇಳಿ ಸ್ವಾಮಿ. ನೀವು ಹೇಳೋದು ನಿಜಾನೇ. ಈಗಾಗಿರೋ ಸಾಲ ತೀರಿಸೋದಕ್ಕೆ ನಾನು ನಿಮ್ಮ ಹತ್ರ ಹೊಸ ಸಾಲ ಕೇಳೋಣ ಅಂತಿದ್ರಿ. ಕರೆಕ್ಟ್ ಕರೆಕ್ಟ್. ಹಿಡ್ಕೊಳ್ಳೋದನ್ನ ಬಾಬುಟ್ಟಮ್ಮ. ಬಾಳಪುಟ ಬಾಳಪುಟ. ಎಷ್ಟು ಬೇಕು ಅಂದ್ರೆ? ಓನ್ಲಿ 5,000 ರುಪೀಸ್. 5,000? ಏನ್ ತಮಾಷೆ ಮಾಡ್ತಿದ್ದೀರಾ? ಇಲ್ಲ ದಿಲೀಪ್ ಅವ್ರೆ, ನನ್ನ ಕಮಿಟ್ಮೆಂಟ್ ಇನ್ನೂ ಜಾಸ್ತಿ ಇದೆ. ಅದು ಈಗ ಸದ್ಯಕ್ಕೆ 5,000 ಸಾಕು. ಅಲ್ಲ ರೀ, ನನ್ನ ಕೇಳು ಅಂತ ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು? ಏನ್ ದಿಲೀಪ್ ಅವ್ರೆ, ಇಡೀ ಅಪಾರ್ಟ್ಮೆಂಟ್ ಅಲ್ಲಿ ನಿಮ್ಮಷ್ಟು ಸಂಪಾದನೆ ಮಾಡೋ ಗಂಡ್ಸು ಇನ್ನೊಬ್ರು ಇಲ್ಲ ಅಂತ ಅವತ್ತು ರೇವತಿ ಹೇಳ್ತಾ ಇದ್ರು. ಓ, ಆ FM ಈ ನ್ಯೂಸ್ ಗೊತ್ತಾ? ಓ, ಅದೊಂದೇ ಅಲ್ಲ ದಿಲೀಪ್ ಅವ್ರೆ, ಈ ಆನಂದ್ ನಿವಾಸದಲ್ಲಿ ಯಾರ ಬಗ್ಗೆ ಡೀಟೇಲ್ಸ್ ಬೇಕಾದ್ರೂ ಅವ್ರ ಹತ್ರ ಸಿಗತ್ತೆ. ಹ್ಮ್, ಗೊತ್ತಿತ್ತು. ಆದ್ರೆ ಯಾವ್ದಕ್ಕೂ ಇನ್ಮೇಲೆ ಇನ್ನೂ ಸ್ವಲ್ಪ ಹುಷಾರಾಗಿರ್ಬೇಕು. ಥ್ಯಾಂಕ್ಸ್ ಫಾರ್ ದಿ ಇನ್ಫಾರ್ಮೇಶನ್. ನಾನೇನು ಬರ್ಲೆ? ಅಯ್ಯೋ BMC ಗಳೇ, ಏನ್ ಹಾಗೆ ಹೊರಟ್ಬಿಟ್ರಲ್ಲಪ್ಪ, ನನ್ ದುಡ್ಡಿನ ಗತಿ? ಐ'ಮ್ ಸಾರಿ ಕವಿಗಳೇ, ಏನೋ 300-400 ಅಂದ್ರೆ ಕೊಡ್ಬೋದಿತ್ತು. ನೀವ್ ಹೇಗೆ ನಮ್ಮ 5,000 ಕೇಳ್ತಿದ್ರಲ್ಲ, ಯಾರು ಜೇಬಲ್ ಇಟ್ಕೊಂಡು ಓಡಾಡಲ್ಲ. ಸರಿ ಹಾಗಾದ್ರೆ ನಡೀರಿ, ನಾನು ನಿಮ್ ಜೊತೆ ಬ್ಯಾಂಕಿಗೆ ಬರ್ತೀನಿ, ಅಲ್ಲೇ ಕೊಡ್ಬೇಕ್ರಿ. ಸಮಾಧಾನ ಸಮಾಧಾನ. ಈಗ ಸದ್ಯಕ್ಕೆ ನನ್ನ ಬ್ಯಾಂಕಲ್ಲಿ ಅಷ್ಟೊಂದು ದುಡ್ಡಿಲ್ಲ, ಒಂದೆರಡು ದಿನ ಹೋಗ್ಲಿ ನೋಡೋಣ. ದಿಲೀಪ್ ಅವ್ರೆ, ಬಡ ಕವಿ ಕಷ್ಟದಲ್ಲಿದ್ದಾನೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲಾದ್ರೂ ಅಡ್ಜಸ್ಟ್ ಮಾಡ್ಕೊಡಿಪ್ಪ. ನೋಡೋಣ ಅಂತ ಹೇಳಿದ್ನಲ್ಲ ಕವಿಗಳೇ, ನಾನು ಬರ್ತೀನಿ. ದಿಲೀಪ್ ಅವ್ರೆ, ನಾನೀಗ ನಿಮ್ಮ ಹತ್ರ ದುಡ್ಡು ಕೇಳಿದ ವಿಚಾರ ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿ ಗೊತ್ತಾಗೋದು ಬೇಡ. ಸರಿ ಬರ್ತೀನಿ. ಪುಟ್ಟಮ್ಮ, ಅಂಕಲ್ಲು ನನ್ ದುಡ್ಡು ಕೊಡ್ತಾರಲ್ವಾ? ಪಂಪ, ರನ್ನ, ಪೊನ್ನ, ಆದಷ್ಟು ಬೇಗ ಈ ಕೋಪನ ಸಮಸ್ಯೆನ ಬಗೆಹರಿಸಿಪ್ಪ. ಒಂದು ವಸ್ತು ಇರಲ್ಲ ಈ ಮನೇಲಿ ಕರೆಕ್ಟ್ ಆಗಿ ಜಾಗದಲ್ಲಿ. ಅಯ್ಯೋ, ರೆಡಿನೇನ್ರಿ? ಬಂದೆ ನಡಿ, ಬನ್ನಿ ಹೋಗೋಣ. ರಾಮು, ಒಂದ್ ನಿಮಿಷ. ಒಳ್ಳೆ ಕೆಲ್ಸಕ್ಕೆ ಹೊರಗಡೆ ಹೋಗ್ಬೇಕಾದ್ರೆ ತಡಿಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಈ ಜನಕ್ಕೆ. ಶುದ್ಧ ಹಳ್ಳಿ ಜನ. ಆಗ್ಲಮ್ಮ, ನಾನ್ ಹಳ್ಳಿಯವಳೆ. ಈಗ ನಿಮ್ಮಂತ ಸಿಟಿ ಜನಗಳಿಂದ ಒಂದ್ ಕೆಲ್ಸ ಆಗ್ಬೇಕಾಗಿದೆ. ಅದೇನಪ್ಪ? ಈಗ ನಾವ್ ಈ ಮನೇಲಿ ಇರ್ಬೇಕೋ ಬೇಡವೋ ಅನ್ನೋದು ನಿರ್ಧಾರ ಆಗ್ಬೇಕಾಗಿದೆ. ಏನಮ್ಮ ಹಾಗಂದ್ರೆ? ಬಾಡಿಗೆ ಕೊಡದೆ ನಮ್ದಲ್ದಿರೋ ಮನೆಯಲ್ಲಿ ಹೇಗಪ್ಪ ಇರೋದು? ಬೆಳಗ್ಗೆ ಓನರ್ ಬಂದಿದ್ರು, ಇಷ್ಟು ದಿವಸ ಆದ್ರೂ ಯಾಕೆ ಬಾಡಿಗೆ ಕೊಡಲಿಲ್ಲ ಅಂತ ಕೇಳಿದ್ರು. ಹೌದು, ಯಾಕೆ ಕೊಟ್ಟಿಲ್ಲ? ಚೆನ್ನಾಗಿ ಕೇಳಿದೆಪ್ಪ, ದುಡಿಯೋ ಮಗ ಮನೆ ಬಿಟ್ಟು ಹೋದ್ಮೇಲೆ ಯಾರು ಬಾಡಿಗೆ ಕೊಡಬೇಕು ಅಂದ್ರೆ? ಇನ್ನೆರಡು ದಿವಸದಲ್ಲಿ ಬಾಡಿಗೆ ಕೊಡ್ಬೇಕಂತೆ. ಅವ್ರಿಗೆ ಬೇರೆ ಯಾವುದೋ ಕಾರ್ಯಕ್ಕೆ ದುಡ್ಡಿನ ಅವಶ್ಯಕತೆ ಇದೆ ಅಂದ್ರು. ಅದಕ್ಕೆ ನಾನೇನು ಮಾಡಬೇಕು? ಈ ಮನೆ ನಾನ ಮಾಡಿದ್ದು, ನೀನು ನಿನ್ನ ಮುದ್ದಿನ ಮಗ ಸೇರ್ ಮಾಡಿರೋದು, ಬಾಡಿಗೆ ಕಟ್ಟೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಯಾಕೆ? ಈ ಮನೆ ನಿಮ್ದಲ್ವಾ? ನೀವು ಇಲ್ಲಿ ಜೀವನ ಮಾಡ್ತಾ ಇದ್ದೀರಿ ತಾನೆ? ಹೌದು, ಮಾಡ್ತಾ ಇದೀವಿ. ಆದ್ರೆ ಬಾಡಿಗೆ ಕಟ್ಟೋ ಕೆಲಸ ನಮ್ದಲ್ಲ. ಮಾವನ ಕೆಲಸ ಕೊಡಿಸ್ಬೇಕಾದ್ರೆ ನಾವು ನೆನಪು ಬರ್ಲಿಲ್ಲ, ಆಗ ದೊಡ್ಡ ಮಗನೇ ಬೇಕಿತ್ತು. ಹೋಗಿ, ಈಗ ಹೋಗಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಬಂದು ಬಾಡಿಗೆ ಕಟ್ಟಿ. ನೋಡಮ್ಮ, ನೀನ್ ಅಣ್ಣನ ಹತ್ರ ದುಡ್ಡು ಇಸ್ಕೊಂಡು ಬಾಡಿಗೆ ಕಟ್ತೀಯೋ ಅಥವಾ ನಿಮ್ ಪೆನ್ಷನ್ ಅಲ್ಲಿ ಬಾಡಿಗೆ ಕಟ್ತೀಯೋ ಅದು ನಿನಗ್ ಬಿಟ್ಟಿತ್ತು. ಆದ್ರೆ ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಮ್ಮನ್ನ ಡಿಸ್ಟರ್ಬ್ ಮಾಡ್ಬೇಡ. ಸರಿನಪ್ಪ, ನನ್ನ ಪೆನ್ಷನ್ ಅಲ್ಲೇ ನನ್ನ ಬಾಡಿಗೆ ಕಟ್ತೀನಿ. ಆದ್ರೆ ತಿನ್ನೋಕೆ ಏನ್ ಮಾಡೋದು? ದಿನಸಿಗೆ ತರಕಾರಿಗೆ ಅಂತ ದುಡ್ಡು ಎಲ್ಲಿಂದ ಹೊಂದಿಸೋದು? ಅಮ್ಮ, ಅದ್ ನಿನ್ನ ಹಣೆ ಬರ, ನಿನಗೆ ಹೆಂಗ್ ಇಷ್ಟ ಬರುತ್ತೋ ಹಂಗ್ ಮಾಡ್ಕೋ, ನಮ್ಗೆ ಬೇರೆ ಕೆಲಸ ಇದೆ, ಬರ್ತೀವಿ. ಬರ ರೇವತಿ. ಸಾಲವನ್ನು ಪಡೆದಾಗ ಸವಿಜೇನ ಸವಿದೆ, ಪಡೆದದ್ದು ಸವೆದಾಗ ದಾರಿ ಕಾಣದೆ ಉಳಿದೆ. ಸಾಲಕ್ಕೇರಿದೆ ಈಗ ಬಡ್ಡಿ, ಮುರಿದಿದೆ ಕನಸಿನ ಕಡ್ಡಿ. ತಾನೇ ಕೊಟ್ಟ ರೆಡ್ಡಿ ಉದುರಿಸುತ್ತಾನೆ ನನ್ನ ಚೆಡ್ಡಿ.
ರೀ ಕವಿಪುಂಗ್ ಅವರೇ, ಇಲ್ಲೇ ಕೂತಿದ್ದೀರಾ ಬಾಗಿಲು ಬಡಿಯೋ ಸತ್ ಕೇಳಿಸ್ತಾ ಇಲ್ವಾ ನಿಮ್ಗೆ? ಗಾನ್ ಕೇಸ್ ನೀವು. ಯಾರು ಬೇಕಾಗಿತ್ತು? ನಮಸ್ಕಾರ ಅಮ್ಮ. ನಮಸ್ಕಾರ. ನೀವು ಕವಿಗಳ ಮನೇಲಿದ್ದಾರಾ? ಇದ್ದಾರೆ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ರೆಡ್ಡಿ, ಕೃಷ್ಣಮೂರ್ತಿ ರೆಡ್ಡಿ. ಏನಾಗಬೇಕಾಗಿತ್ತು? ಕವಿಗಳಿಗೆ ರೆಡ್ಡಿ ಬಂದಿದ್ದಾನೆ ಅಂತೇಳಿ. ಎಲ್ಲ ಅವ್ರಿಗೆ ಗೊತ್ತಾಗತ್ತೆ. ಹೇಳ್ತೇನೆ. ನಿಮ್ಮನ್ನು ಹುಡುಕೊಂಡು ಯಾರು ಬಂದಿದ್ದಾರೆ? ಸಮಾಜಿ ಮಾಬಳ ಶಾಂತಿ, ನನ್ನ ಹುಡುಕೊಂಡು ಯಾರೇ ಬರ್ತಾರೆ? ಅಯ್ಯೋ, ಯಾರೋ ಕೃಷ್ಣಮೂರ್ತಿ ರೆಡ್ಡಿ ಅಂತೆ. ಏನ್ರಿ ಆಯ್ತು ನಿಮ್ಗೆ? ಯಾಕೆ ಒಳ್ಳೆ ಹೀಗೆ ಗೊಂಬೆ ತರ ಕೂತ್ಬಿಟ್ರಿ? ಇನ್ಮೇಲೆ ನಿನ್ ಗಂಡ ಬೊಂಬೆನೆ ಕಣೆ. ಇವ್ ನಿಂತ್ಕೊಳ್ರಿ ಇಲ್ಲಿ. ಯಾರ್ಯ ಕೃಷ್ಣಮೂರ್ತಿ ರೆಡ್ಡಿ? ನಾನ್ ನೋಡೇ ಇಲ್ವಲ್ಲ. ಈಗ ನೋಡಿದ್ಯಲ್ಲ. ಅಯ್ಯೋ, ನನಗೆ ಗೊತ್ತಿಲ್ಲ, ಏನ್ ವ್ಯವಹಾರ ನಡೆಸ್ತಾ ಇದ್ರ? ವಾಪಸ್ ಬಂದ್ರೆ ಹೇಳ್ತೀನಿ. ವ್ಯವಹಾರನೇ ಅರ್ಥ ಆಗ್ತಾ ಇಲ್ವಲ್ಲ. ನಮಸ್ಕಾರ ಗುರುಗಳೇ. ರೇ, ನಿಮ್ ನಮಸ್ಕಾರ ತಗೊಂಡು ನಿಮ್ ಮನೆ ಬೀರು ಲಡಿ. ನಮ್ ಮನೆ ಬೀರು ಬರ್ಬೇಕಾಗಿದ್ ಬಂದ್ರೆ ನಾನು ಇನ್ ಹೊರಡ್ತೀನಿ. ಅದು ಅದು ಮಾತ್ ಬೇಡ. ಮನಿ ಮನಿ ಅದನ್ನೇ ನೋಡಿ ಕವಿಗಳೇ, ಈಗ ಮರ್ಯಾದೆಗೆ ದುಡ್ಡು ಕೊಡ್ತೀರಾ ಇಲ್ವೋ? ಮೆತ್ಕೆ ಮೆತ್ಕೆ. ರೇ, ನಾವು ಮಾತಾಡೋದೇ ಆಗೇರಿ. ಗುರುಗಳೇ ಬನ್ನಿ, ಗುರುಗಳೇ ನೀವು. ಅಯ್ಯೋ ಬನ್ನಿ ಅಲ್ಲ ಗುರುಗಳೇ, ಬನ್ನಿ ಬನ್ನಿ ಗುರುಗಳೇ. ಗುರುಗಳೇ ಬನ್ನಿ ಬಿಡೇ. ಫಸ್ಟ್ ನಮ್ಮ ದುಡ್ಡು ಕೊಡ್ರಿ ದುಡ್ಡು. ಗುರುಗಳೇ, ನಿಮಗೆ ಕೊಡ್ಬೇಕಾದ ದುಡ್ಡನ್ನ ಅಡ್ಜಸ್ಟ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳೋದಿಕ್ಕೇನೆ ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿದ್ದೆ. ರೇ, ನಿಮ್ ಕೊಟ್ಟಿದ್ದ ಅವಧಿ ಮುಗ್ದೋಯ್ತು, ಇನ್ನೇನೇ ಇದ್ರು ನಮ್ ದುಡ್ಡು ಕೊಡ್ಬೇಕಷ್ಟೇ. ಕೋಪ ಮಾಡ್ಕೋಬಿಡಿ ನೋಡಿ, ನನ್ನ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ರೇ, ನಿಮ್ ಕಷ್ಟ ಅರ್ಥ ಮಾಡ್ಕೊಂಡೆ ನಾನು ನಿಮ್ಗೆ ಸಾಲ ಕೊಟ್ಟಿದ್ದು. ಒಂದು ಕೆಲಸ ಮಾಡಿ, ಈಗಲೂ ಕಷ್ಟ ಅರ್ಥ ಮಾಡ್ಕೊಂಡು ಕೊಟ್ಟಿದ್ದ ಸಾಲನ ಬಿಟ್ಬಿಡಿ. ಆ ಮಹಾಕವಿ ಕಾಳಿದಾಸ ನಿಮ್ಗೆ ಒಳ್ಳೇದು ಮಾಡ್ತಾನೆ. ಬಿಡ್ತೀನಿ ಬಿಡ್ತೀನಿ, ನನ್ನ ಹಣ ಬಿಡ್ಲಿಲ್ಲ ಅಂದರೆ ಬಿಡೋದಕ್ಕೆ ಅಂತಲೇ ಜನನ ಕಳಿಸ್ತೀನಿ. ಹೇಳಿ, ನಿಮ್ಗೆ ಅದೇ ಬೇಕು ಅಂದರೆ ಹಾಗೆ ಮಾಡೋಣ. ಅಪ್ಪ ಲಕ್ಷ್ಮೀಶ, ಈ ಮನುಷ್ಯನಿಗೆ ಸ್ವಲ್ಪ ಒಳ್ಳೆ ಬುದ್ಧಿ ಕೊಡಪ್ಪ. ರೀ, ಫಸ್ಟ್ ದುಡ್ಡು ಕೊಡ್ರಿ, ಆಮೇಲೆ ಒಳ್ಳೆ ಬುದ್ಧಿ ಕೊಡ್ಸೋನಂತೆ. ಆಯ್ತು, ನನಗೆ ಇನ್ನು ಎರಡು ದಿನ ಟೈಮ್ ಕೊಡಿ, ನಿಮ್ಮ ತಿಸ್ಕೊಂಡಿರೋ ದುಡ್ಡನ್ನ ಹೇಗಾದರೂ ವಾಪಸ್ ಕೊಟ್ಬಿಡ್ತೀನಿ. ರೀ, ತಗೊಂಡು ಸಾಲ ಕೊಡಕ್ಕೆ ಹೋಗ್ತಾ ಇದ್ದ ಮೇಲೆ ಯಾಕ್ರಿ ಸಾಲ ಮಾಡ್ತೀರಾ? ಮಾನ ಮರ್ಯಾದೆ ಇರೋ ಮನುಷ್ಯ. ಆಯಿತು, ನೀವು ಹೇಳ್ದಂಗೆ ಎರಡು ದಿವಸ ಟೈಮ್ ಕೊಡ್ತೀನಿ. ಅಷ್ಟೇ ನನ್ನ ದುಡ್ಡು ಬರಲಿಲ್ಲ ಅಂದರೆ ನಾನು ನಿಮ್ಮನ್ನು ಕೇಳಲ್ಲ. ಮತ್ತೆ ನಿಮ್ಮ ಹೆಂಡ್ತೀನ್ ಕೇಳ್ತೀನಿ. ದಯವಿಟ್ಟು ಹಾಗೆ ಮಾತ್ರ ಮಾಡಬೇಡಿ. ಈಗ ಬರೀ ನೀವು ನಮ್ಮ ಮನೆಗೆ ಬಂದಿದ್ದಕ್ಕೆ ಅವಳ ಅನುಮಾನದ ವಿಮಾನ ಯಾವ್ಯಾವ ದೇಶ ಸುತ್ಕೊಂಡ್ಬಂದಿರುತ್ತೋ, ಇನ್ನು ನಾಳೆ ನೀವು ಬಂದು ದುಡ್ಡು ಕೇಳಿಬಿಟ್ರೆ ನನ್ನ ಚರ್ಮಗೀತೆನ ನಾನೇ ಬರ್ಕೊಂಡು ಹಾಗಾಗತ್ತೆ. ಹಂಗಾಗೋದು ಬೇಡ ಅಂದರೆ ಇನ್ನೆರಡು ದಿವಸದಲ್ಲಿ ನೀವೇ ದುಡ್ಡು ತೊಗೊಂಬಂದು ಕೊಡಿ, ಇಲ್ಲ ಅಂದರೆ ಗೊತ್ತಲ್ಲ. ಗೊತ್ತು ಅಪ್ಪ ಸರ್ವಜ್ಞ ದೇವ, ನೀನೇನು ಕಾಪಾಡಬೇಕು. ಎಲ್ಲ ಹೋದ್ರೋ ಏನೋ, ಹೋಗಿ ಎಷ್ಟೊತ್ತಾಯ್ತು, ಹೋಗ್ತಾ ಈ ಪೋರ್ಟಬಲ್ ಕಟ್ಕೊಂಡು ಹೋಗಕ್ಕೆ ಆಗ್ತಿರ್ಲಿಲ್ಲ. ಇಷ್ಟೋ ನನ್ನ ಕೈಯೇ ಬಿಡ್ತಾ ಇಲ್ಲ, ಪ್ರಾಣಕ್ಕೆ ತೆಗ್ಯುತ್ತೆ. ಕೂತ್ಕೋತೀಯಾ ಇಲ್ಲಿ? ಯಾರೋ ಅಪರೂಪಕ್ಕೆ ಸಿಕ್ಕಿರ್ತಾರೆ, ಇರೋ ಬರೋ ಕವನ ಎಲ್ಲ ಓದ್ಕೊಂಡು ಕೂತಿರ್ತಾರೆ. ಬನ್ನಿ ಬನ್ನಿ. ಏನ್ರೀ
ಹೀಗೊಳ್ಳೆ ಹ್ಯಾಪ್ ಮೋರ್ ಹಾಕೊಂಡ್ ಬರ್ತಾ ಇದೀರಾ? ಅಲ್ಲ, ಅವನನ್ನ ಮಾತಾಡ್ಸ್ ಕಳ್ಸೋದು ಇಷ್ಟತ್ತ? ಅವ್ನ್ ಯಾರ್ರಿ? ನಿಮ್ ಫ್ರೆಂಡ, ನಿಮ್ ನೆಂಟ್ರ, ಅಥವಾ ನಿಮ್ಗೇನಾದ್ರು ಸಾಲ ಕೊಟ್ಟಿದಾನ? ಅದೇನೋ ಸೀಕ್ರೆಟ್ ಮಾತಾಡೋರ್ ಹಾಗೆ ಅಲ್ಲಿ ಕರ್ಕೊಂಡು ಹೋದ್ರಲ್ಲ ಅವ್ರನ್ನ, ಜೊತೆಗೆ ಈ ಪೋರ್ಟಬಲ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ಇದಂತೂ ನನ್ ಕೈಯೋ ಬಿಡ್ತಾ ಇಲ್ಲ. ಕೂತ್ಕೊಳ್ಳೇ ಇಲ್ಲ, ಸ್ವಲ್ಪ ಭಯ ಬಿಚ್ಕೊಂಡ್ರಿ ಇದ್ಯಾ? ಮೊದ್ಲೇ ನನ್ನ ತಲೆ ಸಿಡಿದು ಹೋಗ್ತಾ ಇದೆ, ನೀನ್ ಬೇರೆ ಹೊಡೆಬೇಡ ಅಂತ ಮಾತಾಡದೆ ಸುಳ್ಳು ಕೇಳ. ಏನ್ರಿ ಅದು ತಲೆ ಸಿಡಿದು ಹೋಗೋದು? ನಿಮ್ಗೇನು ನನ್ನ ಹಾಗೆ ಬಸ್ ಹಿಡ್ಕೊಂಡು ಆಫೀಸ್ಗೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ಬೇಕಾ? ಬರೀ ಮಗು ನೋಡ್ಕೋಬೇಕು, ಅಡುಗೆ ಮಾಡ್ಬೇಕು, ಅದು ಬಿಟ್ರೆ ಇನ್ನೇನ್ ಕೆಲಸ ಇದೆ? ಶಾಂತಿ, ನೀನ್ ಹೀಗೆ ಮಾತಾಡ್ತಾ ಇದ್ರೆ ನಾನು ಎಲ್ಲಾದ್ರೂ ಹೊರಟ ಬಿಡ್ತೀನಿ ಅಷ್ಟೇ. ರೀ, ಏನ್ರಿ ಆಗಿದೆ ಇವತ್ತು ನಿಮ್ಗೆ? ಯಾಕೆ ಹೀಗೆಲ್ಲ ಆಡ್ತಾ ಇದ್ದೀರಾ? ಏನಿಲ್ಲ ಬಿಡು ಶಾಂತಿ. ಇಲ್ಲ, ನೀವು ಯಾವುದೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀರ. ನಿಜ ತಾನೇ? ಏನ್ ಪ್ರಾಬ್ಲಮ್ ರೀ ಅದು? ನಿಮ್ ಕೆಲ್ ಸಾಲ್ವ್ ಮಾಡಕ್ ಆಗಲ್ಲ ಬಿಡು ಶಾಂತಿ. ಮೊದ್ಲು ಅದು ಏನು ಅಂತ ಹೇಳಿ. ನೀನು ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀನಿ ಅನ್ನೋದಾದ್ರೆ ನಾನು ಹೇಳ್ತೀನಿ. ಮೊದ್ಲು ಹೇಳಿ ಅಂದಲ್ಲ ಶಾಂತಿ, ನಮ್ಮ ಮನೆಗೆ ಒಬ್ಬ ವ್ಯಕ್ತಿ ಬಂದಿದ್ದಲ್ಲ ರೆಂಟಿ ಅಂತ, ಅವನ ಹತ್ರ ಸಾಲ ಗಿಲ್ಲ ಮಾಡಿಲ್ಲ ತಾನೆ? ಹಾಗೇನಾದ್ರೂ ಇದ್ರೆ ಹೇಳ್ಬಿಡಿ, ನಾನ್ ನಿಮ್ ಜೊತೆ ಒಂದ್ ನಿಮಿಷನೂ ಇರಲ್ಲಪ್ಪ. ಅಯ್ಯೋ, ಯಾಕೆ ಹೀಗ್ ಮಾತಾಡ್ತೀಯ? ಸಾಲ ಮಾಡೋ ತಪ್ಪ? ತಪ್ಪಲ್ಲಿ ಇನ್ನೇನ್ರಿ? ಯಾರಿಗೂ ಹೇಳ್ದೆ ಕೇಳ್ದೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಕಡೆಗೆ ಅದನ್ನ ತೀರ್ಸೋಕ್ಕೂ ಆಗದೆ, ಯಾರಿಗೂ ಹೇಳೋಕ್ಕೂ ಆಗದೆ ನಮ್ಮ ಅಣ್ಣ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ವಾ? ಅದಕ್ಕೆ ನಾನು ಯಾರ ಹತ್ರ ಸಾಲನೂ ಮಾಡಲ್ಲ, ಯಾರಿಗೂ ಸಾಲನೂ ಕೊಡಲ್ಲ. ಎಷ್ಟಿದೆಯೋ ಅಷ್ಟರಲ್ಲಿ ಹಂಚ್ಕೊಂಡು ಸುಖವಾಗಿರೋಣ ಅಂತ ಹೇಳೋದು. ಹೇಳ್ರಿ, ನೀವು ಅವನ ಹತ್ರ ಸಾಲ ಮಾಡಿಲ್ಲ ಅಂತ ಹೇಳ್ರಿ. ಇಲ್ಲ ಶಾಂತಿ, ಆ ಥರ ಇಲ್ಲ, ಏನೂ ಇಲ್ಲ, ಏನೋ ಒಂದು ಸಣ್ಣ ಸಮಸ್ಯೆ ಅಷ್ಟೇ, ನಾನೇ ಇತ್ಯರ್ಥ ಮಾಡ್ಕೋತೀನಿ ಬಿಡು. ಆ ಪುಟ್ಟ ನಾವು ಹೋಗೋಣ. ಯಾವುದಕ್ಕೂ ಇವ್ರ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಯಾಕಣ್ಣವ್ರೆ ಕಾಡಿಲಿಂದ ನೀನು ಗಂಟು ಮೂಟೆ ಕಟ್ಕೊಂಡು ಹೊರಡಿಲ್ಲಿಂದ ಸಾಕು ಸಾಕು, ನೀನು ಈ ಮನೆ ಉದ್ಧಾರ ಮಾಡಿದ್ದು ಅಣ್ಣವ್ರೆ. ನೀವೇ ಮಾತು ಹೇಳ್ತಾ ಇರೋದು? ಹೌದು, ನಾನೇ ಈ ಮಾತು ಹೇಳ್ತಾ ಇರೋದು. ನನಗೆ ಸುಮ್ ಸುಮ್ಮನೆ ತಮಾಷೆ ಮಾಡೋದಕ್ಕೆ ಟೈಮ್ ಇಲ್ಲ, ಗೆಟ್ ಔಟ್, ಹೊರಡೋಗಿಲ್ಲಿಂದ. ಆಯ್ತು, ಹೊರಡ್ತೀನಿ. ಏನೋ ನಾಲ್ಕು ದಿನ ನಿಮ್ಮ ಮನೆಯಾಗೆ ಖುಷಿಯಾಗಿದ್ದೆ, ನನ್ನ ಹಣೆಯಾಗೆ ಅಟ್ಟೆ ಬರ್ದಿರೋದು ಅಂತ ಕಾಣ್ತೈತೆ. ಏನ್ ಮಾಡಕ್ಕೈತದೆ? ಎಲ್ಲದಕ್ಕೂ ಪುಣ್ಯ ಮಾಡಿರ್ಬೇಕು ಅಂತ ನಮ್ಮವ್ವ ನಂಗೆ ಹೇಳ್ತಿದ್ಲು. ನಾನು ಬರ್ತೀನಿ ಅನ್ನೋರೆ, ಆದ್ರೆ ನಾನು ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ಈ ಪಮ್ಮಿ ಅದೇನ್ ತಪ್ಪು ಮಾಡೋಳೆ ಅಂತ ನೀವೇ ಹೇಳಿ. ಒಂದು ತಪ್ಪು ಮಾಡೋದ ಹೇಳ್ಬೋದು, ಹೆಜ್ಜೆ ಹೆಜ್ಜೆಗೂ ತಪ್ಪು ಮಾಡೋದು ಏನ್ ಹೇಳ್ಬೇಕು? ಸರಿ ಬಿಡಿ, ನಾನು ಮಾಡಿರೋದೆಲ್ಲ ತಪ್ಪೆ, ನಾನು ಬರ್ತೀನಿ.
ಪಮ್ಮಿ, ನಿನಗೆ ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ವಾ? ನಾನು ನಿನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಯಾವ ಪಾಪಿ ಹಂಗಂತ ಹೇಳಿದ್ದು? ನನ್ನ ಬದುಕಿನಾಗೆ ಖುಷಿ ಕಂಡಿದ್ದು ಇಲ್ಲೇ. ಯಾಕೆ ಹೀಗೆಲ್ಲ ಮಾಡ್ತೀಯ? ನಾನು ಏನು ಮಾಡಿದ್ನೋ ನಂಗೆ ಗೊತ್ತಾಯ್ತಿಲ್ಲ. ಮನೆ ಕೆಲಸ ಮಾಡಬೇಡ ಅಂತ ನಾನು ಎಷ್ಟು ಸಲ ಹೇಳಿಲ್ಲ ನಿನಗೆ? ಮತ್ತೆ ಯಾಕೊಮ್ಮೆ ಈ ಕೆಲಸಗಳೆಲ್ಲ ಮಾಡ್ತೀಯ? ನೋಡ್ಕೊಮ್ಮೆ, ಕೆಲವರು ಇರ್ತಾರೆ ಒಬ್ರು ಚೆನ್ನಾಗಿದ್ರೆ ಸಹಿಸೋದಿಲ್ಲ, ಹೇಗಾದ್ರೂ ಮಾಡಿ ಅವ್ರನ್ನ ಹಾಳು ಮಾಡಬೇಕು ಅಂತ ಇರ್ತಾರೆ. ಅಂತ ಜನ ಈ ಅಪಾರ್ಟ್ಮೆಂಟಲ್ಲೂ ಇರ್ತಾರೆ. ಅಂಥವ್ರ ಮುಂದೆ ನಾವು ತುಂಬ ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ನಿನ್ನ ಗುರಿ ನಿನ್ನ ಆಸೆ ಯಾವುದು ಈಡೇರೋದಿಲ್ಲ, ಎಲ್ಲ ಹಾಳಾಗೋಗುತ್ತೆ, ಎಲ್ಲ ಮಣ್ಣಪಾಲಾಗೋಗುತ್ತೆ. ಅಂದ್ರೆ ನೀನು ಸ್ಕೂಲ್ಗೆ ಹೋಗ್ಬೇಕು ಅನ್ನೋ ಆಸೆ ಇದೆಯೋ ಇಲ್ವೋ? ಐತೆ. ಚೆನ್ನಾಗಿ ಓದಿ ನಿಮ್ಮ ತಾಯಿ ನೋಡ್ಕೋಬೇಕೋ ಇಲ್ವೋ? ನೋಡ್ಕೋಬೇಕು. ಹಾಗಿದ್ಮೇಲೆ ಈ ಬಟ್ಟೆ ಒಗೆಯೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು ಈ ಯಾವ ಕೆಲಸನೂ ಈ ಮನೆಯಲ್ಲಿ ನೀನು ಮಾಡಬಾರ್ದು. ಅಲ್ಲ ಅಣ್ಣವ್ರೆ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತೀನಿ. ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಓದ್ಕೋತೀನಿ. ಅದ್ ಬಿಟ್ಟು ದಿನ ಎಲ್ಲ ಓದು ಅಂದ್ರೆ ನನ್ನ ಕೈಲಿ ಆಗಕ್ಕಿಲ್ಲ. ಏನಾದ್ರೂ ಕ್ಯಾಮೆ ಮಾಡಿದ್ರೆ ಊಟ ಒಟ್ಟಿಗಿಳಿಯೋದು. ಹಾಗಂತ ಈ ಮನೆ ಕೆಲಸ ಎಲ್ಲ ನೀನ್ ಮಾಡ್ತಾ ಇದ್ರೆ ನಾನು ನೀನು ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ ಅಂತ ಅವ್ರು ಯಾರೋ ಕಂಪ್ಲೇಂಟ್ ಕೊಡ್ತಾರೆ, ಮತ್ತೆ ಆ ಆಫೀಸರ್ ಬರ್ತಾರೆ. ಇದೆಲ್ಲ ಬೇಕಾ? ಅದ್ ಯಾವ್ದು ಆಗದ್ ಬೇಡ ಅನ್ನೋದು ದಿಟ್ಟುವೆಯ. ಆದ್ರೆ ಏನು ಆದ್ರೆ ಅಂದ್ರೆ ನಾನು ಈ ಮನೇಲಿ ಕ್ಯಾಮೆ ಮಾಡೋದು ಕಮ್ಮಿಯ ಬಿಡಿ. ನಮ್ಮ ಮನೇಲಿ ಕ್ಯಾಮೆ ಮಾಡ್ತೀನಲ್ಲ, ಅದ್ರ ಮುಂದೆ ಇದೇನು ಇಲ್ಲ. ಇರಬಹುದು ಪಮ್ಮಿ, ಇನ್ಮೇಲೆ ಈ ಕೆಲ್ಸಗಳೆಲ್ಲ ನೀನು ಈ ಮನೇಲಿ ಮಾಡಬಾರ್ದು. ಹಾಗೇನಾರು ಮಾಡೋದಿದ್ರೆ ನಿನ್ನ ಗಂಟು ಊಟ ಕಟ್ಕೊಂಡು ಈ ಮನೆಯಿಂದ ಹೊರಟೋಗು.